हाय फ्रेंड्स, वेलकम टू बैंगलूर अडिगे। बन्नी, इवत्तु नान निमगे कजाय हेग माडदंत हेळि तोरिस्कोड्तीनि। 1 केजी अष्टु केंपक्की तगोंडिदीनि नानु। 1 केजी बंदि 50 रूपायि नानु तगोंडिद्दु। 1 केजी अक्कीगे 3/4 केजी अष्टु बेल्ल बेकागुत्ते, अर्ध ग्लास अष्टु नीरु बेकागुत्ते अष्टे। मूरे इंग्रीडियंट्स इंद नावु इवत्तु कजाय माडोण। बन्नि, फस्टे ना कज्जाय माडक्किंता मुंचे फस्ट वंदिन मुंचेने प्रिपरेशन माड्कोबेकु। अक्कीन फस्टे चेन्नागि तोळदि रात्रि इडी नेनेसबेकु, अंद्रे 8 अवर् नेनेसबेकु। 8 अवर् नेनेसाद मेले अदरल्लिरो नीरन्नेल्ल फुल् फिल्टर् माड्बिट्टि ओंदु वैट् बट्टे तगोळ्ळि। वैट् बट्टे तगोंबिट्टि अदरल्लि फुल्लु फ्यान् गाळिगे नावु हारिस्कोंड्रे साकु, फुल्लु ड्रै आगोदेनु बेड। ओंदु स्वल्प ओद्दे इरो थर नोड्कोळ्ळि। ಆಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಫೈನ್ ಪೌಡರ್ ಮಾಡ್ಕೊಬೇಕು। ಫೈನ್ ಪೌಡರ್ ಮಾಡ್ಕೊಂಡ್ರೂ ನಾವು ಒಂದ್ಸತಿ ಜರಡಿ ಇಡಬೇಕು ಇಟ್ನ। ಸ್ಟೌ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ। ಪಾತ್ರೆ ಇಟ್ಕೊಂಡು ಫಸ್ಟು ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ। ಬೆಲ್ಲ ಬಂದು ಹಾಕಿದ ತಕ್ಷಣ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ। ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು। ನೀವು ಬೆಲ್ಲನ ಚೆನ್ನಾಗಿ ಪೌಡರ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ಆವಾಗ ಬೇಗ ಕರಗುತ್ತೆ। ಮತ್ತು ಒಂದು ಸ್ವಲ್ಪ ನೊರೆ ಬಂದಿದ ತಕ್ಷಣವೇ ನಿಮಗೆ ಪಾಕ ಬಂದುಬಿಡುತ್ತೆ। ಮಿಕ್ಸ್ ಮಾಡ್ತಾ ಇದ್ದಂಗೆ ಪಕ್ಕದಲ್ಲಿ ಒಂದು ಚಿಕ್ಕ ಬಟ್ಲಲ್ಲಿ ನೀರು ಇಟ್ಕೊಳ್ಳಿ। ಆ ನೀರಲ್ಲಿ ನೀವು ಹಾಕಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಮೇಲ್ಗಡೆ ತೇಲಿದ್ರೆ ನಿಮಗೆ ಪಾಕ ಬಂದಿಲ್ಲ ಅಂತ। ಕೆಳಗಡೆ ಹಾಗೆ ಕುತ್ಕೊಳ್ತು ಅಂದರೆ ನಾವು ಹಾಕಿರೋ ಬೆಲ್ಲದ ಪಾಕ ಬಂದು ಆವಾಗ ನಿಮ್ಮ ಪಾಕ ಬಂದಿದೆ ಅಂತ, ಅದೇ ಕರೆಕ್ಟ್ ಸ್ಟೇಜು। ನೀವು ಪಾಕ ಬಂದಿದ ತಕ್ಷಣವೇ ಹಿಟ್ಟನ್ನ ಮಿಕ್ಸ್ ಮಾಡಬೇಕು। ಒಬ್ಬರು ಹಿಟ್ಟಾಗ್ತಾ ಇದ್ದರೆ ಇನ್ನೊಬ್ಬರು ಮಿಕ್ಸ್ ಮಾಡಿ, ಆವಾಗ ಕರೆಕ್ಟಾಗಿ ಬರುತ್ತೆ, ನಾವೇ ಮಾಡೋಕ್ಕಾಗಲ್ಲ। ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು। ಮಿಕ್ಸ್ ಮಾಡಿದ್ಮೇಲೆ ಅಕಸ್ಮಾತ್ ನಿಮಗೇನಾದರೆ ತೆಳ್ಳಗಾಯಿತು ಅಂತಂದರೆ ಪಾಕ, ಚಿಂತೆ ಮಾಡಬೇಡಿ। ಪಕ್ಕದಲ್ಲಿ ಅಕ್ಕಿ ಹಿಟ್ಟು ಇಟ್ಕೊಳ್ಳಿ, ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿದ್ರೆ ಸಾಕು। ಜಾಸ್ತಿ ಅಕ್ಕಿ ಹಿಟ್ಟು ಹಾಕಬಾರ್ದು, ಬೆಲ್ಲ ಕರೆಕ್ಟಾಗಿ ನೀವು 1 ಕೆಜಿಗೆ 3/4 ಕೆಜಿ ಹಾಕಿ ಸ್ವೀಟ್ ಕೂಡ ಕರೆಕ್ಟಾಗಿರುತ್ತೆ। ನೀವು ಜಾಸ್ತಿ ಮಾಡೋಂಗಿದ್ರೆ ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ನ ಹಂಗೆ ಜಾಸ್ತಿ ಮಾಡ್ಕೊಳ್ಳಿ। 1 ಕೆಜಿಗೆ ನಾನು 3/4 ಕೆಜಿ ಬೆಲ್ಲ ಹಾಕೋಕ್ಕೆ ಹೇಳಿದ್ನಲ್ಲ, ಅದೇ ರೀತಿ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನಿಮಗೆ। ಅಳತೆ ಮಾತ್ರ ಇಷ್ಟೇ, ಇದ್ರ ಪ್ರಕಾರ ಕಜ್ಜಾಯ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಸೂಪರಾಗಿ ಬರುತ್ತೆ, ಒಳಗಡೆ ಸಾಫ್ಟಾಗಿ ಬರುತ್ತೆ। ಮತ್ತು ಬೆಲ್ಲ ನೀವು ಸೆಲೆಕ್ಟ್ ಮಾಡೋದು ಬಂದು ಹಳೆ ಬೆಲ್ಲನ ತೊಗೊಳ್ಳಿ, ಅಂದರೆ ಲೈಟ್ ಕಲರ್ ಇರೋದನ್ನ ತೊಗೊಬೇಡಿ, ಸ್ವಲ್ಪ ಡಾರ್ಕ್ ಕಲರ್ ಇರೋದು ತೊಗೊಂಡ್ರೆ ನಿಮಗೆ ಬೆಲ್ಲ ಕೂಡ ಚೆನ್ನಾಗಿ ಬರುತ್ತೆ, ಟೇಸ್ಟು ಅದೇ ಥರ ತುಂಬ ಸೂಪರಾಗಿರುತ್ತೆ। ಮತ್ತು ನೀವು ಕಜ್ಜಾಯ ಮಾಡಬೇಕಾದ್ರೆ ಪಕ್ಕದಲ್ಲಿ ಕಜ್ಜಾಯ ಪ್ರೆಸ್ ಮಾಡೋಕ್ಕೆ, ಅಂದರೆ ಎಣ್ಣೆ ಎಲ್ಲ
ಕಜ್ಜಾಯದಲ್ಲಿ ಜಾಸ್ತಿ ಎಣ್ಣೆ ಎಳೆಯುತ್ತಲ್ವ, ಆ ಕಜ್ಜಾಯದಲ್ಲಿರೋ ಎಣ್ಣೆ ತೆಗೆಯೋದಕ್ಕೆ ಒಂದು ಪ್ರೆಸ್ಸರ್ ಇಟ್ಕೊಳ್ಳಿ. ಪ್ರೆಸ್ಸರ್ ಇಟ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ನಿಮ್ಗೆ ಅದರಲ್ಲಿರೋ ಎಣ್ಣೆ ಎಲ್ಲನೂ ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಂಡ್ರೆ ಪ್ಲೇಟಲ್ಲೆಲ್ಲ ಎಣ್ಣೆ ಬಂದ್ಬಿಡುತ್ತೆ, ನಿಮಗೆ ಎಣ್ಣೆನೇ ಇರೋದಿಲ್ಲ. ಚೆನ್ನಾಗಿ ಪ್ರೆಸ್ ಮಾಡಬೇಕಷ್ಟೇ. ಒಂದು ಕೆ ಜಿ ಅಕ್ಕಿ ಹಾಕಿದ್ದಕ್ಕೆ 40 ಕಜ್ಜಾಯ ಬಂತು.